ಏನಂತ ಸವಾಲಕ್ಕೆ ಅಂತ ವಾಸ್ತರ ಹೇಳಲಿ ಯಾಕ ನಮ್ಮ ಸವಾಲಿನ ಉತ್ತರ ಉತ್ತರ ಯಾವುದು ಮರಣಕ್ಕೆ ಕಾರಣವಾಗುತ್ತದೆ ಅಂದ್ರೆ ಸರಳ ಸ್ವಭಾವವೇ ಸರಳ ಸ್ವಭಾವವೇ ಮರಣ ಕಾರಣ ಆಗುತ್ತದೆ ಧರ್ಮಕ್ಕಲ್ಲ ಪದ ಹಾಡ್ತೀಯ ನಮಾಸ್ತರ ಅಡ್ಡ ಶೆಟ್ಟಿ ಬೇಳೆ ಆಟನಾಡಿ ಮಗನ ಬಾಳ ಕಷ್ಟಪಟ್ಟ ನಿನ್ನ ಹುಟ್ಟಿಸೇನ ನೀ ಹಾಡು ಅರ್ಥ ಪದಕ್ಕ ಯಾರು ಯಾರನ್ನ ಹಾಡಿದ್ರು ಅದನ್ನ ಒಟ್ಟು ಉದಾಹರಣೆ ಕೊಟ್ರ ಹಾಡ ಅಲ್ಲ ಹೆಸರಿತ್ತ ಹಾಡ ನಾನು ಹಾಡ್ತಾರ ಸುಮ್ಮನ ಕೂತು ಕೇಳಲಿ ಹುಮ್ಮಸೋಳೆ ಮಗನ ನನಗೂ ಹಾಡಕ್ ಬರ್ತೈತಿ ನಿಮ್ಮ ಅಪ್ಪನ ಮಗನ ಮತ್ತ ಹೇಳಕತ್ತಿದ್ದೀಗ ಹುಮ್ಮಸೋಳೆ ಮಗ ಅಂದ್ರೆ ಯಾರ ಮಗನ ಸೊಳ್ಳ ಕೂತಿ ಕೊಳ್ಳ ಅಂತ ಹುಮ್ಮಸೋಳೆ ಮಗ ಅವ ನೀನ ಕೆಟ್ಟ ನಾನು ಮಗ ನೀ ಚಲೋ ಬಾಳೆ ಮಾಡಿದ್ರ ಮಗ ಚಲೋ ಬಾಳೆ ಮಾಡ್ತಾನ ಹುಮ್ಮ ನೀ ಯಾರ ಹಿರಿಯ ಕಸ್ಯಪ್ಪ ಅಂತ ಹೇಳಿದ್ರೆ ಅನ್ಕೊಂಡು ಹೋದ್ರನೆ ಕೊಡ್ತಿದ್ದೆ ನಾನು ನೀ ಏನ್ ಹೆಸರು ಹೇಳಲಿಲ್ಲ ಸುಮ್ಮನ ಕುಂದ್ರ ಹುಮ್ಮಸೋಳೆ ಮಗನ ಚಲೋ ಬಾಳೆ ಮಾಡಿದ ಪ್ರಹ್ಲಾದ ನಾನ ಆಹರಿ ಧ್ಯಾನ ಮಾಡಿ ನಿನ್ನ ಮಗನ ನೋಡು ಹೊತ್ತದ ಮ್ಯಾಲ ತುಂಡ ಮಾಡಿ ಹೋಗಿದ್ದೇನ ಅರ್ಥರ ಬಗ್ಗೆ ಹಾಡ ಹುಸುಮಂಜನಂತವ ನಮ್ಮ ಮುದುಕ ಹಾಕೊಂತೀನಿ ನೀನ ಇನ್ನೂ ಏನ್ ಹೇಳ್ಬೇಕು ಮೊದಲು ಒಂದ ಸೇಮ ಕಾಲ್ಕೊಂಡು ಸಾಕೊಂಬ ಅರ್ಧ ಬಿದ್ದಾಗ ಯಾವ ನಿಂತ್ಕೊಂಡು ಹಂಗ ಬಂದಿನ ಯಾರು ಡೆಲಿವರಿ ಆಯ್ತಿದಪ್ಪ ಅಂದಿ ಹಂಗ ಅವಸ್ಕ ಕೊಂತ ಕೇಳು ಹೂ ನನ್ನ ಮಗನ ಮಗ ಪ್ರಹ್ಲಾದ ಹೇಳ್ತೀನಿ ಒಳಗ ಒಂದು ಭಕ್ತ ಪ್ರಹ್ಲಾದ ಹುಟ್ಟ್ಯಾನಂದ್ರೆ ಅದನ್ನ ಅರ್ಥ ತಿಳಿಸಿ ಹೇಳ ಹಾಡ ಮಗನ ನೀನು ಒಬ್ಬ ಮಗನ ಅಂದ್ರೆ ನಿಮ್ಮ ಊರ ಬಟ್ಟ್ಯಾಗ ಹಿಸ ತುಂಬೈತಿ ಪೂರ್ಣ ಆ ಸ್ವಭಾವ ನಿನಗ ಬಿಡ್ತೈತು ಮಗನ ಹಂಗ ಹರಿನ ಮನೆ ಒಳಗ ಸೃಷ್ಟಿಸಿದ್ದೇನೆ ಸಿಟ್ಟಿಗೆ ಹರಿ ಬಂದ
ನರಸಿಂಹರೂಪ ಧರಿಸಿ ಹರಿ ನರಸಿಂಹರೂಪ ಧರಿಸಿ ಹರಿ ತೋಗೊಂಡನು ನಿನ್ನ ಜೀವಾನ ನಿನ್ನ ಹಾಡಿನಾಗ ಏನ್ ರಾತ್ರಿ ಇರ್ಬೇಕು ಏನಾರ ಹಂಗ ಟಯಟ್ವೆ ಹಾಡಿದ್ರೆ ಇಂತಾಯಿಂದ ಏನು ಬರ್ತಾವ ನೋಡ್ಬೇಕಾರ ನೋಡೋಂತೆ ನಮೈ ಕಾಡ ಅರ್ಥಕತಿ ಹಂಗ ಮಗನಾಗ ಈಗ ನಾ ಹಾಡಿದ್ರೆ ದುಬ್ ಹೊಲೆ ರಕ್ಲ ನಮತ್ನ ग्राम कर्मेल वायना